ನೋಡಿ, ನಾನು ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ. ಅವಳು ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು. ಅವಳು ಇಲ್ಲೇ ಕೆಲಸ ಮಾಡ್ತಾಳೆ ತಾನೆ? ಇರ್ಬೋದು ಇರ್ಬೋದು. ನಿಮ್ಮ ಮಗಳ ಹೆಸರು ಏನು ಹೇಳಿ? ಆರತಿ. ಆರತಿ ಫಾದರು, ನಮಸ್ತೆ ಸರ್. ಸರ್, ಗೊತ್ತಾಗ್ಲಿಲ್ಲ ಸರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಮೇಡಮ್. ಇವ್ರು ನಮ್ಮ ಆರತಿ ಮೇಡಮ್ ಫಾದರು. ಕೂತ್ಕೊಳ್ಳಿ ಸರ್. ನಮ್ಮ ಕೂತ್ಕೊಳ್ಳಿ ನೀವು ಸರ್. ಇದೇ ಮೇಡಮ್ ಕ್ಯಾಬಿನು. ಹೌದಾ? ಸಾರಿ ಸರ್, ನೀವು ಮೇಡಮ್ ಫಾದರು ಅಂತ ಗೊತ್ತಿಲ್ಲದೆ ಅಲ್ಲೇ ನಿಲ್ಸಿ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವ್ಯಾಕೆ ನನ್ನ ಹತ್ರ ಸಾರಿ ಕೇಳ್ತಿದ್ದೀರಾ? ಸರ್, ಜ್ಯೂಸ್ ಏನಾದ್ರು ತಗೊಂತೀರಾ? ಇಲ್ಲ, ಅದೆಲ್ಲ ಏನು ಬೇಡ. ಇರ್ಲಿ, ತಗೊಳ್ಳಿ. ಏ, ಒಂದು ಜ್ಯೂಸ್ ತಗೊಂಡ್ ಬಪ್ಪ. ಓಕೆ ಸರ್. ಮತ್ತೆ ಹೇಳಿ ಸರ್, ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ? 25 ಜನ ಇದೀವಿ ಸರ್. ಜ್ಯೂಸ್ ತಗೊಳ್ಳಿ. ಇದೆಲ್ಲ ಯಾಕೆ ಹೇಳಕ್ ಹೋದ್ರೆ? ಇರ್ಲಿ, ತಗೊಳ್ಳಿ ಸರ್. ನನ್ನ ಮಗಳು ಇನ್ನು ಬರ್ತಾರೆ ಸರ್, ಬರ್ತಾರೆ, ನೀವು ಕುಡೀರಿ. ಸರ್, ನನ್ನ ಹೆಸರು ಪ್ರದೀಪ ಅಂತ. ಆರತಿ ಮೇಡಮ್ಗೆ ನನ್ನ ಬಗ್ಗೆ ಹೇಳಿ. ಸುಮ್ಮನೆ ಅವ್ರನ್ನ ಡಿಸ್ಟರ್ಬ್ ಮಾಡ್ಬೇಡ, ಅವ್ರು ಹೇಳ್ತಾರೆ. ನೀವು ಹೋಗು ಹೋಗು, ನೀವು ಕುಡೀರಿ ಸರ್. ಬೇರೆ ಏನಾದ್ರು ಬೇಕಾ ಸರ್? ಇದನ್ನೇ ನಾನು ಇನ್ನೂ ಕುಡಿದು ಮುಗಿಸಿಲ್ಲ, ಬೇರೇನು ಬೇಡ. ಹೌದು, ನನ್ನ ಮಗಳಲ್ಲಿ ಇನ್ನೂ ಬರಲಿಲ್ವಲ್ಲ ಸರ್? ಮೇಡಮ್ದು ತುಂಬ ಬ್ಯುಸಿ ಶೆಡ್ಯೂಲ್ ಅಲ್ವಾ? ಪಾಪ, ಅವ್ರು ಯಾವುದೋ ಮೀಟಿಂಗ್ ಹೋಗಿದ್ದಾರೆ, ಅದನ್ನು ಮುಗಿಸ್ಕೊಂಡು ಇನ್ನೊಂದು ಮೀಟಿಂಗ್ ಹೋಗ್ತಾರೆ. ಅವ್ರು ತುಂಬ ಬ್ಯುಸಿ ಇದ್ದಾರೆ ನೋಡಿ. ಇದ್ರ ಮಧ್ಯೆ ಬರ್ತಾರೆ, ಫೈಲ್ಸ್ ಎಲ್ಲ ನೋಡ್ತಾರೆ. ಅಲ್ಲಿ ನೋಡಿ, ಒಂದು ರಾಶಿ ಫೈಲ್ಸ್ ಇದೆ, ಅದಕ್ಕೆಲ್ಲ ಅವರೇ ಸೈನ್ ಮಾಡಬೇಕು. ಇಷ್ಟೊಂದು ಫೈಲ್ಸಾ? ಹೌದು ಸರ್, ಅವನ್ನೆಲ್ಲ ಅವರೇ ಚೆಕ್ ಮಾಡಿ ಸೈನ್ ಮಾಡಬೇಕು. ಒಂದು ಚಿಕ್ಕ ತಪ್ಪಿದ್ರು ಮುಗೀತು, ನಾವು ಸತ್ವಿ ಅಂತಾನೆ ಲೆಕ್ಕ. ಹೌದು ಹೌದು, ಅವಳು ಮನೆಯಲ್ಲೂ ತುಂಬ ಕೋಪಿಷ್ಟೆ, ಆಫೀಸಲ್ಲೂ ಹಾಗೆ ಇದ್ದಾಳೆ ಅನ್ಸುತ್ತೆ. ಹೌದು ಸರ್, ಹಾಗೇನೆ. ಹಲೋ, ಎಸ್ ಆರ್ ಕಂಪ್ಯೂಟರ್ ಸೊಲ್ಯೂಷನ್ಸ್. ಓಕೆ, ಯಾ ಯಾ, ಥ್ಯಾಂಕ್ ಯು ಸರ್. ಒಂದು ಚಿಕ್ಕ ಚೇಂಜು, ಮೇಡಮ್ ಈ ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಇನ್ನೊಂದು ಮೀಟಿಂಗ್ ಹೋಗಿದ್ದಾರೆ. ಅವ್ರು ಬರೋದು ಲೇಟ್ ಆಗುತ್ತೆ. ನಿಮಗೆ ಲಂಚ್ಗೇನಾದ್ರು ಹೇಳ ಸರ್? ಇಲ್ಲ ಇಲ್ಲ, ಅದೆಲ್ಲ ಏನು ಬೇಡ. ಅವಳು ಇಷ್ಟೊಂದು ಬ್ಯುಸಿ ಅಂತ ಗೊತ್ತಿಲ್ಲದೆ ಬಂದ್ಬಿಟ್ಟೆ. ನಾನು ಇನ್ನೊಂದು ಸರಿ ಬರ್ತೀನಿ ಸರ್. ಇಲ್ಲ ಸರ್, ಇದು ನೋಡ್ಕೊಂಡು ಹೋಗಿ. ಪರವಾಗಿಲ್ಲ, ಅವಳು ಅವಳ ಕೆಲಸ ಮಾಡ್ಕೊಳ್ಳಿ. ನಾ ಇನ್ನೊಂದು ದಿವಸ ಬಿಡುವು ಮಾಡ್ಕೊಂಡು ಬಂದು ಹೋಗ್ತೀನಿ. ಓಕೆ ಸರ್, ನನ್ನ ಹೆಸರು ಅಭಿಷೇಕ್ ಅಂತ. ಮೇಡಮ್ಗೆ ಗೊತ್ತು ಗೊತ್ತು ಹೇಳಿ ಸರ್, ದಯವಿಟ್ಟು. ನಾನು ಇನ್ನು ಬರ್ತೀನಿ. ಹಲೋ ಸರ್. ಗುಡ್ ಮಾರ್ನಿಂಗ್. ಇಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಮೇಡಮ್, ನಿಮ್ಮ ಅಪ್ಪ ಬಂದಿದ್ರು ಮೇಡಮ್. ಏನು, ನಮ್ಮ ಅಪ್ಪನ? ಅವ್ರು ಸತ್ತು 5 ವರ್ಷ ಆಯ್ತು. ಮತ್ತೆ ನಿಮ್ ಹೆಸರು ಹೇಳ್ಕೊಂಡು ಯಾರೋ ಬಂದಿದ್ರು ನಿಮ್ಮ ಅಪ್ಪ ಅಂತ? ನಿಮಗೆ ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯೇನ್ರಿ? ನನ್ನ ಹೆಸರು ಹೇಳ್ಕೊಂಡು ಯಾರಾದ್ರೂ ಬಂದ್ರೆ ಒಳಗ್ ಬಿಟ್ಬಿಡ್ತೀರಾ? ಹೇಗ್ರಿ ನಂಬದ್ರಿ ನಮ್ಮ ಅಪ್ಪ ಅಂತ? ಮೇಡಮ್, ಅವ್ರ ಐಡಿ ಕಾರ್ಡ್ ಕೇಳಿದ್ರು ಪಾಪ ಕೊಟ್ಬಿಡೋರು. ಹಾಗೆ ಜಾಸ್ತಿ ಮಾತಾಡ್ಬೇಡ್ರಿ, ಹೋಗ್ ಕೆಲಸ ನೋಡ್ರಿ. ನಾನ್ ಸೆನ್ಸ್. ಮೀನಾಕ್ಷಿ, 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 ಮೀನಾಕ್ಷಿ. ಏನ್ರಿ? ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಏನ್ ಅಷ್ಟೊಂದು ಸಂತೋಷ? ಇವತ್ತು ನಾನು ಆರತಿ ಆಫೀಸ್ ಹತ್ರ ಹೋಗಿದ್ದೆ. ಅವಳಿಗಲ್ಲಿ ಎಷ್ಟೊಂದು ಮರ್ಯಾದೆ ಗೊತ್ತಾ? ಅದಿರ್ಲಿ, ಅವಳ ಹೆಸರು ಹೇಳ್ತಿದ್ದಾಗೆ ನನ್ಗೆಷ್ಟು ಮರ್ಯಾದೆ ಕೊಟ್ರು ಗೊತ್ತಾ? ರೀ, ಆರತಿ ಬಗ್ಗೆ ನೀವು ಇಷ್ಟೊಂದು ಹೆಮ್ಮೆಯಿಂದ ಹೇಳ್ತಿರೋದ್ ಕೇಳಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಅವಳು ನನ್ನ ಮಗಳು ಕಣೆ, ಅವಳ ಬಗ್ಗೆ ನನಗೆ ಹೆಮ್ಮೆ ಆಗದೇ ಇರುತ್ತಾ? ಅರುಂಧತಿ, ಆರತಿ ಬಗ್ಗೆ ನಾವು ಇನ್ಮೇಲೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲಮ್ಮ, ಅವಳು ಚೆನ್ನಾಗೇ ಇರ್ತಾಳೆ. ಅಪ್ಪ, ಅಲ್ಲಿ ಏನ್ ನಡೀತು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಏನ್ ನಡೀತು ಅಂತ ಹೇಳಮ್ಮ, ಆರತಿ ಅಪ್ಪ ಅಂತ ಹೇಳಿದ್ದೆ ತಡ. ಚೇರ್ ತಂದು ಹಾಕೋದೇನು, ಕೂಲ್ ಡ್ರಿಂಕ್ಸ್ ತಂದ್ಕೊಡೋದೇನು, ಇನ್ನೊಬ್ರು ಎದುರಾಗಿ ನಿಂತ್ಕೊಡು, ನಿಮ್ಗೆ ಇನ್ನೇನ್ ಬೇಕು ಸರ್ ಅಂತ ಕೇಳ್ತಾರೆ. ಇದೆಲ್ಲ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯ್ತು ಮೀನಾಕ್ಷಿ. ಅಲ್ಲ ಕಣೆ, ಅವಳು ಕೆಲ್ಸಕ್ಕೆ ಸೇರಿ ಒಂದು 8 ದಿವಸ ಆಗಿರ್ಬಹುದಲ್ವಾ? ಅಷ್ಟರಲ್ಲಿ ಎಲ್ಲ ಅಧಿಕಾರನು ಅವಳ ಕೈ ತಗೊಂಡ್ಬಿಟ್ಟಿದ್ದಲ್ ನೋಡು. ಹೌದು ರೀ, ಅವಳ ಕೆಲ್ಸದ ವಿಚಾರದಲ್ಲಿ ಯಾರು ಏನು ಅಂತ ದಾಕ್ಷಿಣ್ಯನೆ ನೋಡಲ್ಲ. ಹೌದು ಮೀನಾಕ್ಷಿ, ಆ ಪೋಸ್ಟ್ಗೆ ಅವಳೇ ಸರಿ, ಅದಕ್ಕೆ ಅವಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಅಷ್ಟು ದೊಡ್ಡ ಕಂಪ್ನಿಯಲ್ಲಿ ಆರತಿ ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಯ್ತು ಕಣೆ. ಅದಕ್ಕೆ ಹಿಂಜರಿತಾನೆ ರಿಸೆಪ್ಷನ್ ಅಲ್ಲಿ ಹೋಗಿ ಕೇಳ್ದೆ. ಅವಳ ಹೆಸರು ಹೇಳಿ ಮುಗಿಸೋ ಅಷ್ಟರಲ್ಲೇ ಆಫೀಸೇ ನಡುಗೋಯ್ತು. ಅವಳಿಗೆ ಸಪ್ರೇಟ್ ಕ್ಯಾಬಿನ್ ಬೇರೆ ಕೊಟ್ಟಿದ್ದಾರೆ, ಆರತಿ BSC ಅಂತ ಬೋರ್ಡ್ ಬೇರೆ. ನನಗೆ ಎಷ್ಟು ಹೆಮ್ಮೆ ಆಯ್ತು ಗೊತ್ತಾ? ಏನು ಅಂದ್ರೆ, ಅವಳು ಸೀಟಲ್ಲಿ ಕೂತು ಕೆಲಸ ಮಾಡಿದ್ದನ್ನ ನಾನು ನೋಡ್ಲಿಲ್ಲ. ಇನ್ನೊಂದು ದಿವಸ ಹೋಗಿ ಖಂಡಿತ ನೋಡ್ತೀನಿ. ಅಪ್ಪ,
ಬಮ್ಮ ಬಮ್ಮ ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಹ್ಮ್, ಎನ್ಕ್ವೈರಿ ಮಾಡಕ್ ಬಂದಿದ್ರ? ನೋಡಮ್ಮ, ಅಪ್ಪ ನಿನ್ ಬಗ್ಗೆ ವಿಚಾರಿಸೋಕ್ ಬರ್ಲಿಲ್ಲ. ನೀನ್ ಕೆಲ್ಸ ಮಾಡೋ ಜಾಗ, ಅಲ್ಲಿ ಜನ ಹೇಗೆ ಅಂತ ನೋಡೋಕ್ ಬಂದಿದ್ದಾರೆ. ನಾನ್ ಯಾವ್ದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಈ ತರ ಆಫೀಸಿಗೆ ಬಂದು ಎನ್ಕ್ವೈರಿ ಮಾಡೋದು ಇಲ್ಲಿಗೆ ನಿಲ್ಸಕ್ ಹೇಳಿ. ನಿನ್ ಮೇಲೆ ಯಾಕೆ ಎನ್ಕ್ವೈರಿ ಮಾಡ್ತಾರೆ? ಒಂದೇ ಒಂದ್ಸಲ ನೀನ್ ನಿನ್ ಕ್ಯಾಬಿನಲ್ಲಿ ಕೂತ್ಕೊಂಡು ಕೆಲ್ಸ ಮಾಡೋದನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ನೀನ್ ಅವ್ರನ್ನ ಒಂದ್ಸಲ ಕರ್ಕೊಂಡು ಹೋಗು. ಅವರೇನು ಬುದ್ಧಿ ಇಲ್ಲದೆ ಮಾತಾಡ್ತಾರೆ, ನೀನು ಯಾಕೆ? ಅದೇನ್ ಎಕ್ಸಿಬಿಷನ್? ಆಫೀಸ್, ಅದ್ರಲ್ಲೂ ನಾನ್ ಸ್ಟ್ರಿಕ್ಟ್ ಆಗಿರೋ ಆಫೀಸರು. ಈ ರೀತಿ ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಸುತ್ತಾಡಿದ್ರೆ ಮರ್ಯಾದೆ ಇರುತ್ತಾ? ಇದೇ ಕೊನೆ, ಇನ್ಯಾವತ್ತು ಯಾರು ಅಲ್ಲಿಗೆ ಬರ್ಬೇಕು? ಸರಿನಮ್ಮ, ಇನ್ಮೇಲೆ ನಾವು ಆ ಕಡೆಗೆ ಬರೋದಿಲ್ಲ. ನೀನು ನಿನ್ನ ಕೆಲಸದ ಬಗ್ಗೆ ಚೆನ್ನಾಗಿ ಗಮನ ಕೊಡಬೇಕು. ಈಗಿರೋ ಹೆಸರನ್ನೇ ಕಡೆಯವರೆಗೂ ಉಳಿಸ್ಕೊಂಡು ಹೋಗಬೇಕು.